ವೆಲ್ಕಮ್ ಟು ಸಿನಿಮಾ ಲೋಕ ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನು ಕನ್ನಡ ಚಿತ್ರರಂಗದ ಮೇರು ನಟ ಕನ್ನಡ ಚಿತ್ರರಂಗದ ಮೊದಲನೇ ಸ್ಟೈಲಿಶ್ ಇರೋ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡದ ಸ್ಟಾರ್ಸ್ ಗಳಲ್ಲಿ ಮಾರ್ಷಲ್ ಆರ್ಟ್ಸ್ ಕಲ್ತಿರೋ ಮೊದಲನೇ ಸೂಪರ್ ಸ್ಟಾರ್ ಅಭಿನಯ ಬಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗದಲ್ಲಿ ನಾಯಕ ನಟನಾಗಿ ಆಕ್ಟ್ ಮಾಡಿರೋ ಮೊದಲನೇ ಸಿನಿಮಾನೆ ಸಿಲ್ವರ್ ಜೂಬ್ಲಿ ಕಂಪ್ಲೀಟ್ ಮಾಡಿ ಸೆನ್ಸೇಷನಲ್ ಹಿಟ್ ಕೊಟ್ಟವರು ಆಂಗ್ರಿ ಯಂಗ್ ಮ್ಯಾನ್ ಡಾಕ್ಟರ್ ವಿಷ್ಣುವರ್ಧನ್ ಅವರು ಚಿತ್ರರಂಗಕ್ಕೆ ಬಂದು ಹತ್ತೆ ವರ್ಷಗಳಲ್ಲಿ ಕನ್ನಡ ಫಿಲಂ ಇಂಡಸ್ಟ್ರಿನ ತನ್ ಮೂಲಕ ಬೇರೆ ಕಡೆ ಪ್ರಚಾರ ಮಾಡಿದವರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅದು ಅಲ್ಲ ಕನ್ನಡ ಚಿತ್ರರಂಗದ ಮಾರ್ಕೆಟ್ ನ ಇನ್ನೊಂದು ಹಂತಕ್ಕೆ ತಗೊಂಡು ಹೋದವರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹೈಯೆಸ್ಟ್ ರೆಮುನರೇಷನ್ ತಗೊಳ್ಳೋ ಸೌತ್ ಇಂಡಿಯನ್ ಸ್ಟಾರ್ಸ್ ಗಳಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಒಬ್ಬರಾಗಿರ್ತಾರೆ ಕನ್ನಡ ಚಿತ್ರರಂಗದಲ್ಲಿ ಹೈಯೆಸ್ಟ್ ಸಂಭಾವನೆ ತಗೊಳ್ಳೋ ಸೂಪರ್ ಸ್ಟಾರ್ ಗಳಲ್ಲಿ ವಿಷ್ಣುವರ್ಧನ್ ಅವರು ಮೊದಲನೇ ಸ್ಥಾನದಲ್ಲಿ ಇರ್ತಾರೆ ಚಿತ್ರರಂಗಕ್ಕೆ ಬಂದು ಹತ್ತೇ ವರ್ಷಗಳಲ್ಲಿ ಇಷ್ಟು ದೊಡ್ಡ ಸಾಧನೆ ಮಾಡಿದವರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡದ ಇನ್ನೊಬ್ಬ ಮೇರು ನಟ ಆಕ್ಷನ್ ಗೆ ಅಡಿಪಾಯ ಹಾಕದವರು ಟೈಗರ್ ಪ್ರಭಾಕರ್ ಅವರು ನಾರ್ಮಲಿ ಹೀರೋ ಗಳಿಗೆ ಫ್ಯಾನ್ಸ್ ಇರ್ತಾರೆ ಆದ್ರೆ ಒಬ್ಬ ಗೆ ಫ್ಯಾನ್ಸ್ ಗಳನ್ನ ಕ್ರಿಯೇಟ್ ಮಾಡಿದವರು ಟೈಗರ್ ಪ್ರಭಾಕರ್ ಅವರು ಇವತ್ತು ಸುಮಾರು ಜನ ಕೊಂಡಾಡ್ತಾ ಇರುವಂತ ನಟರು ತಮಿಳಲ್ಲಿ ವಿಜಯ್ ಸೇತುಪತಿ ಅವರು ಮಲಯಾಳಂ ಅಲ್ಲಿ ಫಗತ್ ಫಾಸಿಲ್ ಅವರು ಕಾರಣ ಬರೀ ಹೀರೋ ಸಬ್ಜೆಕ್ಟ್ ಮಾಡಿದೆ ವಿಲ್ಲನ್ ಆರ್ಟಿಸ್ಟ್ ಅಂತ ಯಾವ ತರ ಪಾತ್ರ ಕೊಟ್ಟರು ಮಾಡ್ತಾರೆ ಬೇರೆ ಭಾಷೆಗಳಲ್ಲೂ ಆಕ್ಟ್ ಮಾಡ್ತಾರೆ ಅಂತ ಎಲ್ಲಾ ಲ್ಯಾಂಗ್ವೇಜ್ ಗಳಲ್ಲೂ ಇವರಿಗೆ ಡಿಮ್ಯಾಂಡ್ ಇದೆ ಪ್ಲಸ್ ಇಂಡೋಷನ್ ಅಲ್ಲಿ ಸೆಪರೇಟ್ ಮರ್ಯಾದೆ ಇದೆ ಇದನ್ನ ಏಟೀಸ್ ಮತ್ತು ನೈನ್ಟೀಸ್ ಅಲ್ಲಿ ಟೈಗರ್ ಪ್ರಭಾಕರ್ ಅವರು ವಿಲ್ಲನ್ ಇಂದ ಹೀರೋಗೆ ಎಮರ್ಜ್ ಆಗಿ ಕನ್ನಡದಲ್ಲಿ ಟಾಪ್ ಫೈವ್ ಸ್ಟಾರ್ ಗಳಲ್ಲಿ ಒನ್ ಆಫ್ ದಿ ಸ್ಟಾರ್ ಆಗಿರುವಾಗಲೂ ಬೇರೆ ಭಾಷೆಗಳಲ್ಲಿ ವಿಲ್ಲನ್ ಆಗಿನೋ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿನೋ ಆಕ್ಟ್ ಮಾಡೋರು ಒಬ್ಬ ಹೀರೋ ಆಗಿಬಿಟ್ರೆ ಬೇರೆ ಸಿನಿಮಾಗಳಲ್ಲಿ ವಿಲನ್ ಆಗಿ ಮಾಡ್ಬಿಟ್ರೆ ಅವರ ಇಮೇಜ್ ಹೋಗ್ಬಿಡುತ್ತೆ ಅನ್ನೋ ಒಂದು ಥಾಟ್ ನ ಮುರಿದು ಒಬ್ಬ ನಟ ಎಲ್ಲಾ ತರಹದ ಪಾತ್ರಗಳನ್ನು ಮಾಡಬೇಕು ಅಂತ ತೋರಿಸಿಕೊಟ್ಟವರು ಕನ್ನಡದ ಅಯ್ಯನ್ ಮ್ಯಾನ್ ಟೈಗರ್ ಪ್ರಭಾಕರ್ ಅವರು ವಿಷ್ಣುವರ್ಧನ್ ಅವರು ಮತ್ತು ಪ್ರಭಾಕರ್ ಅವರು ಇವರಿಬ್ರು ಒಟ್ಟಿಗೆ ಸುಮಾರು ಸಿನಿಮಾಗಳನ್ನ ಮಾಡವ್ರೆ ಅದರಲ್ಲಿ ನೈನ್ಟೀನ್ ಏಟಿ ತ್ರೀ ನಲ್ಲಿ ವಿಷ್ಣುವರ್ಧನ್ ಅವರು ಮತ್ತು ಪ್ರಭಾಕರ್ ಅವರು ಆಕ್ಟ್ ಮಾಡಿ ಸೈಮನ್ ಅವರು ಡೈರೆಕ್ಟ್ ಮಾಡಿರೋ ಸಿಡಿ ದದ್ದ ಸಹೋದರ ಅನ್ನೋ ಸಿನಿಮಾ ಈ ಸಿನಿಮಾ ಆಗಿದೆ ಥಿಯೇಟರ್ಗಳಲ್ಲಿ ಎಷ್ಟು ದಿನ ಓಡ್ತು ಈ ಸಿನಿಮಾದ ಬಜೆಟ್ ಏನು ಇದಷ್ಟು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಬನ್ನಿ ವಿಷ್ಣುವರ್ಧನ್ ಅವರು ಪ್ರಭಾಕರ್ ಅವರು ಮತ್ತು ಜೋಸೈಮನ್ ಅವರು ಇವ್ರ ಮೂರ್ ಜನ ಕಾಂಬಿನೇಷನ್ ಅಲ್ಲಿ ನೈನ್ಟೀನ್ ಏಟಿ ಟು ಊರಿಗೆ ಉಪಕಾರಿ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತಾ ಆ ಸಿನಿಮಾ ಸಕ್ಸಸ್ಫುಲ್ ಸಿನಿಮಾನು ಆಗುತ್ತಾ ನಂತರ ಸೈಮನ್ ಅವರು ಶಂಕರ್ ನಾಗ್ ಅವರು ಮತ್ತು ಪ್ರಭಾಕರ್ ಅವರನ್ನ ಇಟ್ಕೊಂಡು ನ್ಯಾಯ ಗೆದ್ದಿತು ಅನ್ನೋ ಸಿನಿಮಾನ ಡೈರೆಕ್ಟ್ ಮಾಡ್ತಾರ ಈ ಕಡೆ ಸಾಹಸ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೆ ಎಸ್ ಎಲ್ ಸ್ವಾಮಿ ಅವರು ಗೀತಾ ಪ್ರಿಯಾ ಅವರು ಎಚ್ ಆರ್ ಭಾರ್ಗವ ಅವರು ಟಿಪ್ಟು ರಘು ಅವರು ಅನ್ನೋ ಬೇರೆ ಬೇರೆ ಡೈರೆಕ್ಟರ್ಸ್ ಗಳ ಜೊತೆ ಜಿಮ್ಮಿಗಲ್ಲು ಸುವರ್ಣ ಸೇತುವೆ ಒಂದೇ গুৰি ಕಲ್ಲು ನುಡಿಯಿತು ಅಂತ ಫಿಲಂಗಳಲ್ಲಿ ಬಿಝಿಯಾಗಿರ್ತಾರೆ ಜೋಸೈಮನ್ ಅವರ ನ್ಯಾಯ ಗೆದ್ದಿತು ಶೂಟಿಂಗ್ ನಂತರ ಬಲ್ಲಿಗ ಬ್ರದರ್ಸ್ ಅನ್ನೋ ಪ್ರೊಡಕ್ಷನ್ ಕಂಪನಿ ಏನಿದೆಯೋ ಅಂದ್ರೆ ಬಿಪಿ ಪಿ ಬಿಎಸ್ ಬಿ ಎಸ್ ಬಲ್ಲಿಗ ಬಿ ಎಂ ಅನ್ನೋ ಈ ಮೂರು ಅಣ್ಣ ತಮ್ಮಂದ್ರು ಬಲ್ಲಿಗ ಬ್ರದರ್ಸ್ ಅನ್ನೋ ಪ್ರೊಡಕ್ಷನ್ ಕಂಪನಿ ಇಟ್ಟಿರ್ತಾರ ಅವರು ಜೋಸೈಮನ್ ಅವ್ರನ್ನ ಅಪ್ರೋಚ್ ಮಾಡ್ತಾರೆ ನಮ್ಮ ಬ್ಯಾನರ್ ಗೆ ವಿಷ್ಣುವರ್ಧನ್ ಅವ್ರನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡ್ಕೊಡಿ ಅಂತ ಕೇಳಿರ್ತಾರೆ ಜೋಸೈಮನ್ ಅವರು ವಿಷ್ಣು ವಿಷ್ಣುದಾದ ಅವ್ರಿಗೆ ಒಂದು ಕತೆ ಬರ್ದು ಅವ್ರನ್ನ ಅಪ್ರೋಚ್ ಮಾಡ್ತಾರೆ ವಿಷ್ಣುವರ್ಧನ್ ಅವರಿಗೆ ಕತೆ ತುಂಬಾ ಇಷ್ಟ ಆಗಿರುತ್ತೆ ಆಕ್ಟ್ ಮಾಡೋಕೆ ಒಪ್ಕೊಂತಾರ ಆ ಸಿನಿಮಾದಲ್ಲಿ ಒಂದು ಮುಖ್ಯವಾದ ಪಾತ್ರ ಟೈಗರ್ ಪ್ರಭಾಕರ್ ಅವರಿಗೆ ಡಿಸೈನ್ ಮಾಡಿರ್ತಾರೆ ನಂತರ ಆರತಿ ಅವರು ಜೈಮಾಲ ಅವರು ಸಪೋರ್ಟಿಂಗ್ ಆಕ್ಟ್ರೆಸ್ ಅಲ್ಲಿ ದಿನೇಶ್ ಅವರು ಮುಸೂರಿ ಕೃಷ್ಣಮೂರ್ತಿ ಅವರು ಧೀರೇಂದ್ರ ಗೋಪಾಲ್ ಅವರು ಸುಧೀರ್ ಅವರು ಅಂತ ಆ ಸಿನಿಮಾಗ ಬೇಕಾಗಿರೋ ಎಲ್ಲಾ ಆರ್ಟಿಸ್ಟ್ ಗಳನ್ನು ಸೆಲೆಕ್ಟ್ ಮಾಡ್ತಾರ ಅರವತ್ತರಿಂದ ಶೂಟಿಂಗ್ ಕಂಪ್ಲೀಟ್ ಮಾಡ್ತಾರ ನಂತರ ಎಡಿಟಿಂಗ್ ಡಬ್ಬಿಂಗ್ ರೀ ರೆಕಾರ್ಡಿಂಗ್ ಅಂತ ಆ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಶುರುವಾಗುತ್ತೆ ಈ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ನಡೀತಾ ಇರುವಾಗ ನೈನ್ತ್ ಮಾರ್ಚ್ ನೈನ್ಟೀನ್ ಏಟಿ ತ್ರೀ ನಲ್ಲಿ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿ ಎಚ್ ಆರ್ ಭಾರ್ಗವ್ ಅವರು ಡೈರೆಕ್ಟ್ ಮಾಡಿರೋ ಒಂದೇ ಗುರಿ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ ಆ ಸಿನಿಮಾ ಔಸೂಲಾಗಿ ಆಗಿ ನಡೀತಾ ಇರುವಾಗ ಸಿಕ್ಸ್ತ್ ಏಪ್ರಿಲ್ ನೈನ್ಟೀನ್ 83ನಲ್ಲಿ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿ ಟು ರಘು ಅವರು ಡೈರೆಕ್ಟ್ ಮಾಡಿರೋ ಕಲ್ಲು ವೀಣೆ ನುಡಿಯಿತು ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ ಈ ಎರಡು ಸಿನಿಮಾಗೂ ಒಳ್ಳೆ ಓಪನಿಂಗ್ ತಗೊಂಡ್ರು ಒಂದೇ ಗುರಿ ಸಿನಿಮಾ ಸುಮಾರು ಆಡಿಯನ್ಸ್ ಮೆಚ್ಚುಗೆ ಪಡೆಯುತ್ತೆ ಅದು ಮಾತ್ರ ಅಲ್ಲ ಸುಮಾರು ಗಳಲ್ಲಿ ದೊಡ್ಡ ಮಟ್ಟಿಗೆ ಸೆಲೆಬ್ರೇಟ್ ಮಾಡಿ ಮುಗಿಯೋಷ್ಟರಲ್ಲಿ ಫಿಫ್ಟೀನ್ ಜುಲೈ ನೈನ್ಟೀನ್ ಏಯ್ಟಿ ತ್ರೀ ನಲ್ಲಿ ವಿಷ್ಣುವರ್ಧನ್ ಅವರು ಮತ್ತು ಪ್ರಭಾಕರ್ ಅವರು ಆಕ್ಟ್ ಮಾಡಿ ಜೋ ಸೈಮನ್ ಅವರು ಡೈರೆಕ್ಟ್ ಮಾಡಿ ಬಲಿಗಾ ಬ್ರದರ್ಸ್ ಅವರು ಪ್ರೊಡ್ಯೂಸ್ ಮಾಡಿರೋ ಸಿಡಿ ದೇದ ಸಹೋದರ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ ದೊಡ್ಡ ಮಟ್ಟಿಗೆ ಓಪನಿಂಗ್ ತಗೊಳ್ಳುತ್ತೆ ಹಾಕಿರೋ ಎಲ್ಲಾ ಥಿಯೇಟರ್ ಗಳಲ್ಲೂ ಹೌಸ್ಫುಲ್ ಆಗುತ್ತೆ ಅದು ಮಾತ್ರ ಅಲ್ಲ ಟಿಕೆಟ್ ಕೌಂಟರ್ ಗಳಲ್ಲಿ ಮತ್ತು ಕೆಲವು ಒಳಗಡೆ ಒಂದು ಸಣ್ಣ ಸಂಚಲನ ಹುಟ್ಟಾಕುತ್ತೆ ಯಾವ ತರ ಅಂದ್ರೆ ವಿಷ್ಣುವರ್ಧನ್ ವರ್ಸಸ್ ಪ್ರಭಾಕರ್ ಅನ್ನೋ ಒಂದು ಮೂಮೆಂಟ್ ಕ್ರಿಯೇಟ್ ಆಗುತ್ತೆ ಅದು ಅಷ್ಟು ದೊಡ್ಡದಾಗಿ ಏನ್ ಬೆಳೆಯಲ್ಲ ಆ ಸಿನಿಮಾಗೆ ಒಂದ್ ಕಡೆ ವಿಷ್ಣುವರ್ಧನ್ ಅವ್ರ ಕಟೌಟರ್ ಇದ್ರೆ ಇನ್ನೊಂದ್ ಕಡೆ ಸಣ್ಣದಾಗಿ ಪ್ರಭಾಕರ್ ಅವ್ರಿಗೆ ಒಂದು ಕಟೋಟರ್ ಇರ್ತಾರೆ ಸೊ ವಿಲನ್ ಪಾತ್ರ ಮತ್ತು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡ್ತಾ ಇರೋ ಆರ್ಟಿಸ್ಟ್ ಗೆ ಕಟೌಟರ್ ಇಟ್ಟಿರೋ ಮೊದಲನೇ ನಟ ಪ್ರಭಾಕರ್ ಅವರಾಗಿರ್ತಾರೆ ಈ ಫಿಲಂ ಅಲ್ಲಿ ಆಕ್ಷನ್ ಸ್ವೀಕ್ವೆನ್ಸ್ ಎಲ್ಲಾನು ಅಷ್ಟು ಅದ್ಭುತವಾಗಿ ಬಂದಿರುತ್ತೆ ಅದರಲ್ಲೂ ವಿಷ್ಣುವರ್ಧನ್ ಅವರ ಮ್ಯಾನರಿಸಂ ಅವ್ರ ವಾಕಿಂಗ್ ಸ್ಟೈಲ್ ಅವ್ರ ಕೊಡೋ ಸ್ಟೈಲಿಶ್ ಲುಕ್ ಇದೆಲ್ಲಾನು ಆಡಿಯನ್ಸ್ ನ ತುಂಬಾ ಅಟ್ರಾಕ್ಟ್ ಮಾಡುತ್ತೆ ಈ ಎಲ್ಲ ಹಾಡುಗಳು ಸೂಪರ್ ಹಿಟ್ ಹಾಡ್ ಆಗಿರುತ್ತೆ ದುಡ್ಡು ಇದ್ರೆ ಜಗವಲ್ಲ ದುಡ್ಡು ಇಲ್ಲದೆ ಜಗವಿಲ್ಲ ಅನ್ನೋ ಒಂದು ಹಾಡು ದೊಡ್ಡ ಯಶಸ್ಸಿನ ಹಾಡಾಗುತ್ತೆ ಅದು ಮಾತ್ರ ಅಲ್ಲ ಆ ಹಾಡಿಗೆ ವಿಷ್ಣುವರ್ಧನ್ ಅವರು ಹಾಕಿರುವಂತಹ ಕಾಸ್ಟ್ಯೂಮ್ ಅಟ್ರಾಕ್ಟಿವ್ ಆದ ಕಾಸ್ಟ್ಯೂಮ್ ಆಗುತ್ತೆ ಅದು ಮಾತ್ರ ಅಲ್ಲ ಸುಮಾರ್ ಪೋಸ್ಟರ್ ಗಳಲ್ಲಿ ಆ ಕಾಸ್ಟ್ಯೂಮಲ್ಲಿರುವಂತಹ ಪಿಕ್ಚರ್ಸ್ ಇರುತ್ತೆ ಅದೇ ತರ ನನ್ನ ಸಮ್ಮ ಯಾರಿಲ್ಲ ಅನ್ನೋ ಹಾಡು ಕೂಡ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಕೊಂಡಾಡುವಂತ ಹಾಡ್ ಆಗಿರುತ್ತೆ ಪ್ಲಸ್ ವಿಷ್ಣುವರ್ಧನ್ ಅವ್ರ ಪರ್ಫಾರ್ಮೆನ್ಸ್ ಅಂತೂ ಸೂಪರ್ ಪರ್ಫಾರ್ಮೆನ್ಸ್ ಅನ್ಬಹುದು ಇದರಲ್ಲಿ ವಿಷ್ಣುವರ್ಧನ್ ಅವರು ಡಿಯೋಲ್ ರೋಲ್ ಮಾಡಿರ್ತಾರೆ ತಮ್ಮನ ಪಾತ್ರದಲ್ಲಿ ಇನ್ನೋಸೆಂಟ್ ಆಗಿನೋ ಅಣ್ಣನ ಪಾತ್ರದಲ್ಲಿ ಎಲ್ಲಾನು ತಿಳ್ಕೊಂಡಿರುವಂತ ವ್ಯಕ್ತಿ ಆಗಿನೋ ಅಮ್ಮ ಮನೆ ಬಿಟ್ಟು ಹೋಗೋ ಅನ್ನುವಾಗ ಮಗನ ಪರ್ಫಾರ್ಮೆನ್ಸ್ ಅಣ್ಣ ಮನೆ ಬಿಟ್ಟು ಹೋಗ್ತಾ ಇದ್ದಾನೆ ಅನ್ನುವಾಗ ತಮ್ಮನ ಪರ್ಫಾರ್ಮೆನ್ಸ್ ಡಿಫರೆಂಟ್ ಬಾಡಿ ಲ್ಯಾಂಗ್ವೇಜ್ ಪ್ಲಸ್ ಪರ್ಫಾರ್ಮೆನ್ಸ್ ಮೂಲಕ ಆ ಎರಡು ಪಾತ್ರಗಳಿಗೂ ಜೀವ ತುಂಬಿಸಿದಾರೆ ಸೀನ್ ಒನ್ ಇಂದ ಸೀನ್ ಎಂಡ್ ವರೆಗೂ ಫಾಸ್ಟ್ ಮೂಮೆಂಟ್ ಬಾಡಿ ಲ್ಯಾಂಗ್ವೇಜ್ ಮೂಲಕ ಆಡಿಯನ್ಸ್ ನ ಅಟ್ರಾಕ್ಟ್ ಮಾಡೋದು ಮಾತ್ರ ಇಲ್ಲದೆ ಆ ಸಿನಿಮಾದ ಯಶಸ್ಸಿಗೆ ದೊಡ್ಡ ಸ್ಟ್ರೆಂತ್ ಆಗಿದ್ದವರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣು ವರ್ಧನ್ ಅವರು ಇನ್ನೊಂದು ಕಡೆ ಟೈಗರ್ ಪ್ರಭಾಕರ್ ಅವರು ಅವರ ಬಾಡಿ ಲ್ಯಾಂಗ್ವೇಜ್ ಅವರ ಡೈಲಾಗ್ ಡೆಲಿವರಿ ಅವ್ರು ನಡೆಯುವ ಸ್ಟೈಲ್ ವಿಷ್ಣುವರ್ಧನ್ ಅವರು ಮತ್ತು ಪ್ರಭಾಕರ್ ಅವರ ಕಾಂಬಿನೇಷನ್ ಸೂಪರ್ ಸೈಮನ್ ಅವರ ಸ್ಕ್ರೀನ್ ಪ್ಲೇ ಮತ್ತು ಡೈರೆಕ್ಷನ್ ಅಂತ ಹೇಳಿದ್ರು ಎಕ್ಸ್ಟ್ರಾಡಿನ ಅವರ ಡೈಲಾಗ್ಸ್ ಈ ಸಿನಿಮಾದ ಜೀವ ಅಂದ್ರೆ ಅದು ತಪ್ಪಾಗಲ್ಲ ಅದು ಮಾತ್ರ ಅಲ್ಲ ಸತ್ಯಂ ಅವರ ರೀ ರೆಕಾರ್ಡಿಂಗ್ ಮತ್ತು ಹಾಡುಗಳು ಈ ಸಿನಿಮಾನ ಎಂಗೇಜ್ ಇಟ್ಟಿರುತ್ತೆ ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥೇಟರ್ ಗಳಲ್ಲಿ ಟ್ವೆಂಟಿ ಫೈವ್ ಡೇಸ್ ಕಂಪ್ಲೀಟ್ ಮಾಡುತ್ತೆ ಇನ್ನು ಕೆಲವು ಥೇಟರ್ ಸೆವೆಂಟಿ ಫೈವ್ ಡೇಸ್ ಕಂಪ್ಲೀಟ್ ಮಾಡುತ್ತೆ ಇನ್ನು ಕೆಲವು ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ಡೇಸ್ ಕಂಪ್ಲೀಟ್ ಮಾಡುತ್ತೆ ಹದಿನೈದರಿಂದ ಹದಿನೆಂಟು ಲಕ್ಷದಲ್ಲಿ ನಿರ್ಮಿಸಿರುವಂತ ಸಿನಿಮಾ ಹಾಕಿರೋದಕ್ಕಿಂತ ಮೂರು ಪಟ್ಟು ಹೆಚ್ಚಾಗಿ ಕಲೆಕ್ಟ್ ಮಾಡುತ್ತೆ ಏಟೀಸ್ ಅಲ್ಲಿ ವಿಷ್ಣುವರ್ಧನ್ ಅವರು ಟಾಪ್ ಒನ್ ಇರೋಕೆ ಈ ತರ ಸಿನಿಮಾಗಳು ಮುಖ್ಯವಾದ ಕಾರಣ ಅಂದ್ರೆ ಅದು ತಪ್ಪಾಗಲ್ಲ ಹೊಗೆ ಸ್ನೇಹಿತರೆ ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ ಅದುವರೆಗೂ ಬಾಯ್